Hi friends, welcome to Rashmi's YouTube channel. Nan ivattu nimge half kg chicken alli hege biryani madat anta nan tors kodta idini. Tumba bega madabodu within 10 minutes. Bani nodona. ಫಸ್ಟ್ ಸ್ವಲ್ಪ ಎಣ್ಣೆ ಹಾಕೋಬೇಕು ಇಷ್ಟು ಒಂದು ಚಿಕ್ಕ ಸೌಟಲ್ಲಿ ಎರಡು ಸೌಟಷ್ಟು ಎಣ್ಣೆ ಎಣ್ಣೆ ಕಾಯ್ದ ಮೇಲೆ ಮರಾಠಿ ಮೊಗ್ಗು ಪೆಪ್ಪರ್ ಕಾಳು 10 ರಿಂದ 15 ಸ್ವಲ್ಪ ಫ್ಲೇವರ್ಗೆ ಏಲಕ್ಕಿ ಕಾಯಿ 4 ಏಲಕ್ಕಿ ಸ್ವಲ್ಪ ಚಕ್ಕೆ ಪಲಾವ್ ಎಲೆ ಸ್ವಲ್ಪ ಇದು ಸ್ವಲ್ಪ ಗೋಲ್ಡನ್ ಬ್ರೌನ್ ಆಗಿದ ತಕ್ಷಣ ದಪ್ಪದ ಎರಡು ಈರುಳ್ಳಿ ಕಟ್ ಮಾಡ್ಕೊಂಡಿದ್ದೀನಿ ಇದನ್ನು ಇದಕ್ಕೆ ಹಾಕಬೇಕು ಈಗ ಮಿಕ್ಸಿ ಜಾರ್ಗೆ 10 ಹಸಿಮೆಣಸಿನಕಾಯಿ ಚಿಕ್ಕ ಚಿಕ್ಕದು 3 ಬೆಳ್ಳುಳ್ಳಿ ಸ್ವಲ್ಪ ಶುಂಠಿ ಇದ್ರ ಜೊತೆಗೆ ಕೊತ್ತಂಬರಿ ಸೊಪ್ಪು ಮತ್ತು ಪುದೀನ ಸೊಪ್ಪನ್ನ ಮಿಕ್ಸಿಗೆ ಹಾಕ್ಕೊಬೇಕು ತೋರಿಸ್ತೇನೆ ನಿಮಗೆ ಮಿಕ್ಸಿ ಜಾರ್ಗೆ ಶುಂಠಿ ಬೆಳ್ಳುಳ್ಳಿ ಹಸಿಮೆಣಸಿನಕಾಯಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಪುದೀನ ಇದಿಷ್ಟನ್ನು ಫೈನ್ ಪೇಸ್ಟ್ ಮಾಡ್ಕೊಬೇಕು ಇದನ್ನು ಈರುಳ್ಳಿ ಚೆನ್ನಾಗಿ ಪೇಸ್ಟ್ ಆದಮೇಲೆ ಸ್ವಲ್ಪ ಅರಶಿನ ಪುಡಿ ಹಾಕಬೇಕು ಸ್ವಲ್ಪ ಅರಶಿನ ನಾನು ಆಗಲೇ ತೋರಿಸಿದ ಹಾಗೆ ಮಿಕ್ಸಿ ಜಾರ್ಗೆ ಏನೆಲ್ಲ ಹಾಕಿ ಪೇಸ್ಟ್ ಮಾಡ್ಕೋಬೇಕಂತ ತೋರಿಸಿದ್ನಲ್ಲ ಅದು ಪೇಸ್ಟ್ ಮಾಡ್ಕೊಂಡಿರೋದಿದು ಈ ಮಸಾಲೆನ ಚೆನ್ನಾಗಿ ಎಣ್ಣೆನಲ್ಲೇ ಹುರ್ಕೊಬೇಕು ಆ ಸ್ಮೆಲ್ಲೆಲ್ಲ ಹೋಗಬೇಕು ನೀವು ಹಸಿಮೆಣಸಿನಕಾಯಿನ ಫಸ್ಟು ಸಪ್ರೇಟಾಗಿ ಫ್ರೈ ಮಾಡಿಕೊಂಡು ಇದರಲ್ಲಿ ಹಾಕಿದ್ರೆ ಒಳ್ಳೆಯದು ಅದಾದಮೇಲೇನೂ ಇಲ್ಲಾಂದರೆ ಈ ಥರ ಎಣ್ಣೆನಲ್ಲಿ ಚೆನ್ನಾಗಿ ಫ್ರೈ ಮಾಡಬೇಕು ಈ ಮಸಾಲೆ ಸ್ವಲ್ಪ ಫ್ರೈ ಆದಮೇಲೆ ಸ್ವಲ್ಪ ಚಿಲ್ಲಿ ಪೌಡರ್ ಒಂದೇ ಒಂದು ಸ್ಪೂನ್ ಧನಿಯಾ ಪೌಡರ್ ಚಿಲ್ಲಿ ಪೌಡರ್ ಧನಿಯಾ ಪೌಡರ್ ಹಾಕಿದ್ಮೇಲೆ ಸ್ವಲ್ಪ ಮಿಕ್ಸ್ ಮಾಡಬೇಕು ಚಿಲ್ಲಿ ಪೌಡರ್ ಧನಿಯಾ ಪೌಡರ್ ಆದಮೇಲೆ ಒಂದೇ ಒಂದು ಟೊಮ್ಯಾಟೋನ ಕಟ್ ಮಾಡ್ಕೊಂಡಿದ್ದೀನಿ ಟೊಮೆಟೊ ಹಾಕಿ ಒಂದು 5 ನಿಮಿಷ ಬಿಟ್ಟು ಫ್ರೈ ಆದಮೇಲೆ 1/2 kg ಚಿಕನ್ನ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ ಇದನ್ನು ಇವಾಗ ಹಾಕ್ತಾಯಿದ್ದೀನಿ ಚಿಕನ್ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಬೇಕು
ಚಿಕನ್ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಒಂದು 5 ಮಿನಿಟ್ಸ್ ಬಿಡಬೇಕು. ಇದು ಸ್ಮೆಲ್ಲೆಲ್ಲ ಸ್ವಲ್ಪ ಹೋದ್ಮೇಲೆ, ಹಸಿ ವಾಸನೆ ಎಲ್ಲ ಹೋದ್ಮೇಲೆ ಸ್ವಲ್ಪ ಸಾಲ್ಟ್ ಹಾಕ್ಬೇಕು ಇದಕ್ಕೆ. ಚಿಕನ್ಗೆ ಎಷ್ಟು ಸಾಲ್ಟ್ ಬೇಕೋ ಅಷ್ಟು ಮಾತ್ರ ಸಾಲ್ಟ್ ಹಾಕ್ಬೇಕು ಫಸ್ಟು. ಸ್ವಲ್ಪ ಸಾಲ್ಟ್ ಹಾಕ್ತಾ ಇದ್ದೀನಿ. ಫ್ರೈ ಆದಮೇಲೆ ಇದಕ್ಕೆ 2 ಸ್ಪೂನಷ್ಟು ತುಪ್ಪ, ತುಪ್ಪ ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡಬೇಕು. ಅರ್ಧ ಚಿಕನ್ ಬೆಂದಮೇಲೆ ಸ್ಮೆಲ್ಲೆಲ್ಲ ಹೋದ್ಮೇಲೆ ಇದಕ್ಕೆ ಅಕ್ಕಿ ಹಾಕ್ಬೇಕು. ನೋಡಿ ಫ್ರೆಂಡ್ಸ್, ನೀವೆಲ್ಲ ನೋಡ್ತಾ ಇದ್ದೀರಲ್ಲ ಇದು ಎಷ್ಟು ಚೆನ್ನಾಗಿ ಈ ಥರ ಎಣ್ಣೆ ಬಿಟ್ಕೊಂಡಿದೆ ಅಂತ. ಈ ಥರ ಅರ್ಧ ಚಿಕನ್ ಬೆಂದ ಮೇಲೆ ರೈಸ್ನ ಹಾಕಬೇಕು. ಈ ಥರ ಚಿಕನ್ ಅರ್ಧ ಬೆಂದ ಮೇಲೆ ಈ ಥರ ಎಲ್ಲ ಎಣ್ಣೆ ಬಿಟ್ಕೊಂಡ್ಮೇಲೆ ಸ್ವಲ್ಪ ಒಂದು 1/4 ಟೀ ಸ್ಪೂನಷ್ಟು ಪೆಪ್ಪರ್ ಪೌಡರ್ನ ಹಾಕ್ತಾ ಇದ್ದೀನಿ. ಇದು ಒಳ್ಳೆ ಫ್ಲೇವರ್ ಕೊಡುತ್ತೆ ಬಿರಿಯಾನಿಗೆ. ತುಂಬ ಸ್ಪೈಸಿ ಏನು ಇರೋದಿಲ್ಲ, ಬಟ್ ತುಂಬಾ ಟೇಸ್ಟಿಯಾಗಿರುತ್ತೆ. ನಾನು ಈ ಗ್ಲಾಸ್ನಲ್ಲಿ 1.5 ಲೋಟದಷ್ಟು ಅಕ್ಕಿ ತೊಗೊಂಡಿದ್ದೀನಿ. ಬುಲೆಟ್ ರೈಸ್ನ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ ನಾನು 1.5 ಲೋಟದಷ್ಟು ಬುಲೆಟ್ ರೈಸ್. ವಾಶ್ ಮಾಡಿರೋ ಅಕ್ಕಿನ ಇದಕ್ಕೆ ಹಾಕ್ತಾ ಇದ್ದೀನಿ ಇವಾಗ. ರೈಸ್ ಹಾಕಿದ್ಮೇಲೆ ನೀಟಾಗಿ ಅದನ್ನು ಮಿಕ್ಸ್ ಮಾಡಬೇಕು. ಅಕ್ಕಿನ ಒಂದು 10 ನಿಮಿಷ ನೆನೆಸಿಟ್ಟಿದ್ದೆ ನಾನು, ಯಾಕಂದರೆ ಬೇಗ ಬೆಂದುಬಿಡುತ್ತೆ. ಚಿಕನ್ ಆಲ್ರೆಡಿ ಅರ್ಧ ಬೆಂದಿರೋದ್ರಿಂದ ಅಕ್ಕಿ ಬೇಗ ಬೇಯುತ್ತೆ. ಅದೇ 1/2 ಗ್ಲಾಸ್ ಅಕ್ಕಿ ತೋರಿಸಿದ ಲೋಟದಲ್ಲ, ಇದರಲ್ಲಿ 3 ಗ್ಲಾಸ್ ನೀರನ್ನ ಹಾಕ್ತಾ ಇದ್ದೀನಿ ಇವಾಗ. ನೋಡ್ತಾ ಇದ್ದೀರಲ್ಲ ಎಷ್ಟು ಚೆನ್ನಾಗಿ ಕಲರ್ ಚೇಂಜ್ ಆಗಿದೆ ಅಂತ. ಇದು ಒಂದು ಚೂರೇ ಚೂರು ಕುದಿ ಬಂದ ಮೇಲೆ ನಾನು ಲಿಡ್ನ ಕ್ಲೋಸ್ ಮಾಡ್ತೀನಿ. ಕ್ಲೋಸ್ ಮಾಡೋಕ್ಕೆ ಮುಂಚೆ ಅವಾಗಲೇ ಸ್ವಲ್ಪ ಮಾತ್ರ ಸಾಲ್ಟ್ ಹಾಕಿದ್ದು, ಚಿಕನ್ಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ಸಾಲ್ಟ್ ಹಾಕಿದ್ದು. ಇವಾಗ ಸ್ವಲ್ಪ ನೀರೆಲ್ಲ ಹಾಕಿದ ಮೇಲೆ ಇನ್ನೊಂದು ಸ್ವಲ್ಪ ಸಾಲ್ಟ್ ಹಾಕ್ತಾ ಇದ್ದೀನಿ. ಈ ಥರ 1 ಕುದಿ ಬಂದಮೇಲೆ ಒಂದ್ಸಲ ಮಿಕ್ಸ್ ಮಾಡಿಬಿಟ್ಟು ಲಿಡ್ ಕ್ಲೋಸ್ ಮಾಡಬೇಕು. ನಾನು ಆಲ್ರೆಡಿ 2 ಥರ ಬಿರಿಯಾನಿ ಮಾಡೋದನ್ನ ನಾನು ತೋರಿಸ್ಕೊಟ್ಟಿದ್ದೀನಿ. ಇದು ಬೇರೆ ಥರ ಬಿರಿಯಾನಿ, ಅಂದರೆ ತುಂಬ ಬೇಗ ಮಾಡ್ಕೊಬೋದು ಇದನ್ನು. ಇದಕ್ಕೆ ಮೆಂತ್ಯ ಸೊಪ್ಪು ಮತ್ತು ಮೊಸರು ಅದೆಲ್ಲ ಏನೂ ಹಾಕಿಲ್ಲ, ಅದು ಬೇರೆ ಥರ ಟೇಸ್ಟ್ ಕೊಡುತ್ತೆ. ಇದು ಫಟಾಫಟ್ ಅಂತ ಮಾಡ್ಕೊಳ್ಳೋ ಅಂತ ಒಂದು ಸಿಂಪಲ್ ರೆಸಿಪಿ. ನೋಡಿ 2 ವಿಸಿಲ್ ಆದಮೇಲೆ
ಎಷ್ಟು ಚೆನ್ನಾಗಿ ಬೆಂದಿದೆ ಅಂತ. ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು, ಸ್ವಲ್ಪ ಮಸಾಲೆ ಎಲ್ಲ ಮೇಲೆ ಇರುತ್ತೆ. ಇದರಲ್ಲ ನಿಮ್ಗೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಹಾಗೆ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.